Everyone remember with the previous class what we have started? Yes, yes, Ambika, what we have started with? You can unmute and you can talk. Ambika, are you able to unmute yourself? Yes, ma'am. Adu Malcolm Baldridge. Malcolm Baldridge. Okay. So, what are the things? Seven things present in that Malcolm. Leadership, strategic planning. Amal adan market na hain focus madti. Finally, adar results. Okay. And adar overall process management. Sachin, you are able to hear me? Sachin Patil, Mukunan, class joining. Kuldeep, say your friend to sing. Unmute Patko, mother person. Sachin, yesterday there was no class for you. Okay, it's day before yesterday's. Okay, Kuldeep, your friend's unmute is not working. Okay, Kuldeep, you unmute yourself. ನಾಟಕ ಎಷ್ಟು ಮಾಡ್ತೀರಿ ನೋಡ್ರಿ ನಾನು ಸೂರಜ್ ಮಾಡ್ತಾನೆ ಎಸ್ ಸೂರಜ್ ಯಾರ್ ಹಿಯರ್ ವಿಚ್ ಬೇಸ್ಡ್ ಕಂಟ್ರಿ ಹ್ಯಾಸ್ ಪ್ರೊಡ್ಯೂಸ್ಡ್ ಮಾಲ್ಕಮ್ ಸೂರಜ್ ಕುಮಾರ್ ನಿಡೋಣಿ Suraj, unmute yourself and reply fast. Okay. Varma Kalanyuva. Yes, again a pine on that. Okay, Ganapa is correct, but I want Suraj to reply. Suraj, which based company, which based country has produced Malcolm? Suputra. Suputra, adi appa illa? ಏನ್ರಿ ಮೇಡಮ್ ಯಾಕ ಯಾವ್ದ ಕಂಟ್ರಿ ಮಲ್ಕನ್ ಕಂಡು ಹಿಡಿದದು ಮೇಡಮ್ ಗೊತ್ತಿಲ್ಲರಿ ಮೇಡಮ್ ಅಂತ ಅಲ್ಲ ನಾವು ಏನಾಯ್ತು ಕ್ಲಾಸ್ ಅಟೆಂಡ್ ಆಗಲ್ಲ ತುಂಬ ಹೋಗ್ತಿರಲ್ಲ ಹಾರಿ ಮೇಡಮ್ ತುಂಬ ಕ್ಲಾಸ್ ಜಾಯ್ನ್ ಆಗದ್ ಮೇಡಮ್ ಬೈತಾರ ಅಟೆಂಡೆನ್ಸ್ ಬರಂಗಿಲ್ಲ ಅಂತೇಳಿ ಹಂಗಿಲ್ರಿ ಮೇಡಮ್ ಹಂಗಿಲ್ರಿ ಹಂಗಿಲ್ಲ ತುಂಬ ಕಾಟ ಅಟೆಂಡ್ರಿ ಮೇಡಮ್ ಸಂತೋಷ್ ನೀ ಹೇಳ ರೆಕಾರ್ಡಿಂಗ್ ಅದಿರಾ ನನಗೆ ಹೇಳ್ತಾನ್ರಿ ಮೇಡಮ್ ಸುಮ್ಮ ಆನ್ ಮಾಡಿ ಸುಮ್ಮ ಅನಿಲ್ ಗುಗ್ಯಾ ಅಥವಾ ಅನ್ಮ್ಯೂಟ್ ಮಾಡಕ್ ಅನ್ಮ್ಯೂಟ್ ಮಾಡಿ ಎಸ್ ಅನಿಲ್ ಗುಗ್ಯಾ ನ
ಗೊತ್ತಾಗತ್ತದ ನಾ ಬೇಕತ್ತ ಪರ್ಪಸ್ಲಿ ಕೇಳತ್ತೀನಿ ಯಾಕೆ ಏನ್ ಮಾಡತ್ತಿರ ಸನಿಲ್ ವಿಚ್ ಕಂಟ್ರಿ ಹ್ಯಾಸ್ ಟು ಪ್ರೊಡ್ಯೂಸ್ ಮಾಲ್ಕನ್ ಒಂದ್ ಕಂಟ್ರಿ ಹ್ಯಾಸ್ ಹಲೋ ಹೇಳ ಅಭಿಷೇಕ ಏನ್ ಕೇಳತ್ತೀರಿ ಯಾವ್ದ ಕಂಟ್ರಿ ಮಾಲ್ಕನ್ ಫ್ರೇಮ್ ವರ್ಕ್ ಫೈಂಡ್ ಔಟ್ ಮಾಡ್ಯಾದ ಅಂತ ಕೇಳಾಕತ್ತೀನಿ ಮಾಲ್ಕನ್ ಫ್ರೇಮ್ ವರ್ಕ್ ಕಂಡಿಡಿದ್ರಿ ಗೊತ್ತಿಲ್ರಪ್ಪ ಗೊತ್ತಿಲ್ಲ ಓಕೆ ಹಾ ಪವನ್ ಗರ್ಲ್ಸ್ ಗ ಕೇಳ್ತೀನಿ ಗರ್ಲ್ಸ್ ಕಡೆ ಆನ್ಸರ್ ಅದಾವ ನನಗ್ ಗೊತ್ತದ ಯಾರ ಕಡೆ ಅದಾವ ಯಾರ ಕಡೆ ಆನ್ಸರ್ ಇಲ್ಲ ಅಂತ ನನಗ್ ಗೊತ್ತದ ಓಕೆ ಹಾ ಸಚಿನ್ ಡಚ್ಚಿಗೆ ಹೋಗ್ ಬಂದೆ ನೀನ ಮೇಡಮ್ ಆಫ್ರಿಯಾ ಆಫ್ರಿಕಾ ಆರ್ ಅಮೆರಿಕಾ ಮೇಡಮ್ ಆಫ್ರಿಕಾ ಆರ್ ಅಮೆರಿಕಾ ಹಾ ಮತ್ತೆ ಮತ್ತೆ ಯಾವ ಕಂಟ್ರೀಸ್ ಅದಾವ ಹೇಳ್ಬಿಡ್ರಿ ಎಲ್ಲಾರು ಒಂದೊಂದು ನಾಚಿಕೆ ಬರಲ್ಲಲ್ರು ನಿಮಗ ಚಂದನ್ ಹೇಳ್ತಾ ನೋಡಿ ಎಸ್ ಚಂದನ್ ಓಕೆ ಐ ನೋ ದಟ್ ಗರ್ಲ್ಸ್ ನೋ ದ ಆನ್ಸರ್ಸ್ ದೇ ಹ್ಯಾವ್ ಆಲ್ರೆಡಿ ಮೆಸೇಜ್ ಮೀ ಪ್ಲೀಸ್ ಡೋಂಟ್ ಸೇ ದಟ್ ಗರ್ಲ್ಸ್ ಗೂ ಕೇಳ್ರಿ ಅಂತ ಹೇಳ್ಬೇಡ್ರಿ ನನಗ್ ಗೊತ್ತದ ಯಾರು ಕಡೆ ಆನ್ಸರ್ ಅದಾವ ಯಾರ ಕಡೆ ಆನ್ಸರ್ ಇಲ್ಲ ಅಂತೇಳಿ ಓಕೆ ನೀವೇನ್ ನಾಟಕ ಮಾಡತ್ತಿಲ್ಲ ಎಲ್ಲ ರೆಕಾರ್ಡ್ ಆಗತ್ತಾವ ಎಲ್ಲ ನೋಡ್ತಾರ ಓಕೆ ಅವರೇ ಶಾಣೆನೇ ಅದಾರ ನಿಮ್ಮಂಗಿಲ್ಲ ಅಮೇರಿಕಾ ಆಫ್ರಿಕಾ ಮೇಡಮ್ ನೀ ಹೇಳ ನಾ ಕೇಳಿ ಅಮೇರಿಕಾ ಆಫ್ರಿಕಾ ಡೌಟ್ ಅದ ನೋಡಿ ಯಾವ್ದು ಗೊತ್ತಿಲ್ರಿ ಅಭಿಷೇಕ್ ಏನ ಹೇಳತ್ತ ನೋಡಿ ಏನ ಅಭಿಷೇಕ್ ನಮ್ ತಂಗಿ ಹೇಳ್ರಿ ಕರೆಕ್ಟ್ ಐತ್ರಿ ಆನ್ಸರ್ Yeah. thank you, madam. Okay. So we'll continue. Sachin and Kuldeep. Tell me. Unmute mark karo Abhishek. Okay. So yesterday we have, not yesterday, day before yesterday we have started with Malcolm Baldrige criteria for performance excellence framework okay so it is one framework okay one framework ada idina actually US national program doru find out madara okay this is the US national program based framework so idina edukku find out madara antandra nimdu performance management correct aagbeku anta idaru okay andra in the excellence in the ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ನೀವೇನ್ ಬಿಸ್ನೆಸ್ ನ ಫೈಂಡ್ ಔಟ್ ಮಾಡತ್ತಿಲ್ಲ ಅದಕ್ಕೆ ಬಂದು ಎಕ್ಸಲೆನ್ಸಿ ಇರಬೇಕು ಅಂತೇಳಿ ಇದನ್ನ ಫೈಂಡ್ ಔಟ್ ಮಾಡ್ಯಾರ ಓಕೆ ಸೊ ಇಟ್ ಈಸ್ ಒನ್ ಸಿಂಪಲ್ ಅದ ಸಿಂಪಲ್ ಜನರಿಕ್ ಫಾರ್ಮ್ ಸಿಂಪಲ್ ಅದ ಬಟ್ ಒಂದ್ ಜನರಿಕ್ ಮಾಡಲ್ ಅಂತ ಹೇಳ್ತಾನೆ ಸೊ ಜನರಿಕ್ ಮಾಡಲ್ ಅಂತಂದ್ರೆ ಯಾರ್ ಬೇಕಾದವ್ರು ಎಲ್ ಬೇಕಾದವ್ರು ಒಂದ್ ಈಸಿಲಿ ಯೂಸ್ ಮಾಡೋಂತ ಮಾಡಲ್ ಅಂತ ಹೇಳ್ತಾನೆ ಓಕೆ ಸೊ ನೆಕ್ಸ್ಟ್ ಏನ್ ನೋಡಿದ್ವಿ ಇದು ಏನೇನ್ ಫೋಕಸ್ ಮಾಡ್ತದ ಅಂತಂದ್ರೆ ಮೆಷರ್ಮೆಂಟ್ ಅನಲೈಸಿಸ್ ನಾಲೆಜ್ ಮ್ಯಾನೇಜ್ಮೆಂಟ್ ಸೊ ಇದರೆಲ್ಲಾದ ಮೇಲೂ ಫೋಕಸ್ ಮಾಡ್ತದೆ ಅಂತ ಹೇಳ್ತಾನೆ ಸೊ ಇವನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ದ ಏನಂತಾರೆ ಪರ್ಫಾರ್ಮೆನ್ಸ್ ಇನ್ ದ ಬಿಸ್ನೆಸ್ ಇಟ್ ವಿಲ್ ಇನ್ಕ್ರೀಸ್ ಅಂತ ಹೇಳಾಕತ್ತಾನೆ ಓಕೆ 100% ಹ್ಯಾಸ್ ಗಿವನ್ ಅಶ್ಯೂರ್ ದಟ್ ನೀವು ಇದನ್ನೆಲ್ಲ ಬಾಲ್ರಿಜ್ ಏನದಲ್ಲ ನೀವು ಇದನ್ನ ನಿಮ್ ಬಿಸ್ನೆಸ್ ಒಳಗೆ ಅಪ್ಲೈ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ದ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗ್ತದೆ ಬಿಸ್ನೆಸ್ ಇಂದ ಅಂತ ಹೇಳ್ತಾನೆ ಓಕೆ ಸೊ ಹಿಯರ್ ವಿ ಹ್ಯಾವ್ ಸೀನ್ ಅ ಫಿಗರ್ ಆ ಫ್ರೇಮ್ ವರ್ಕ್ ಒಳಗೆ ಏನೇನದ ಅಂತ ನೋಡಿದ್ವಿ ಏನೇನದ ಫಸ್ಟ್ ಲೀಡರ್ಶಿಪ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಕಸ್ಟಮರ್ ಅಂಡ್ ಮಾರ್ಕೆಟ್ ಫೋಕಸ್ ಓಕೆ ದೆನ್ ಮೆಷರ್ಮೆಂಟ್ ಅನಲೈಸಿಸ್ ಅಂಡ್ ನಾಲೆಜಬಲ್ ಮ್ಯಾನೇಜ್ಮೆಂಟ್ ವರ್ಕ್ ಫೋರ್ಸ್ ಫೋಕಸ್ ರಿಸಲ್ಟ್ ಅಂಡ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ದಿಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ವಿ ಕ್ಯಾನ್ ಸೇ ಓಕೆ ದಿಸ್ ಫ್ರೇಮ್ ವರ್ಕ್ ಓಕೆ
ಸೊ ಆಮೇಲೆ ಇದೇನ್ ಹೇಳ್ತದ ಅಂತಂತಂದ್ರೆ ಒಂದು ಸಕ್ಸಸ್ಫುಲ್ ಎಂಟರ್ಪ್ರೈಸಸ್ ಇರಬೇಕು ಅಂತಂದ್ರೆ ಒಂದ್ ಗ್ರೇಟ್ ಲೀಡರ್ಶಿಪ್ ಇರ್ಬೇಕು ಅಂತ ಹೇಳ್ತಾನೆ. ಓಕೆ, ಗ್ರೇಟ್ ಲೀಡರ್ಶಿಪ್ ಇದ್ರೆ ಅಷ್ಟೇ ನಾವು ನಮ್ದ ಎಂಟರ್ಪ್ರೈಸಸ್ ಅಥವಾ ನಮ್ ಬಿಸ್ನೆಸ್ ಒಂದು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ತಾನೆ. ನೋಡ್ರಿ, ನೀವ್ ಯಾವ್ದೇ ಒಂದ್ ಬಿಸ್ನೆಸ್ ಚಲೋ ನಡಕತ್ತದ ಅಂತಂದ್ರೆ ಅದನ್ನ ಮೈಂಟೈನ್ ಚಲೋ ಮಾಡಾಕತ್ತಾರ ಅಂತ ತಿಳ್ಕೊಬೇಕು. ಓಕೆ, ಸೊ ಅವ್ರ ಲೀಡರ್ಶಿಪ್ ಏನದಲ್ಲ ಒಂದ್ ಚಲೋ ನಡೆದದ ಅಂತ ನಾವು ತಿಳ್ಕೊಬೇಕು. ಓಕೆ, ಸೊ ನೆಕ್ಸ್ಟ್ ಎದರ್ ಮೇಲೆ ಫೋಕಸ್ ಮಾಡ್ಬೇಕು ಅಂತಂದ್ರೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಬಗ್ಗೆ ಫೋಕಸ್ ಮಾಡ್ಬೇಕಂತ ಹೇಳ್ತಾನೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ಟು ಡೆಲಿವರ್ ಪ್ರೊಡಕ್ಟ್ಸ್ ಆರ್ ಸರ್ವಿಸ್. ಓಕೆ, ಪ್ರೊಡಕ್ಟ್ಸ್ ಆರ್ ಸರ್ವಿಸ್ ಸರ್ವಿಸ್ ಸಾರಿ ಪ್ರೊಡಕ್ಟ್ಸ್ ನ ಡೆಲಿವರ್ ಮಾಡೋದು ಅಥವಾ ಪ್ರೊಡಕ್ಟ್ಸ್ ನ ಸರ್ವಿಸ್ ಕೊಡೋದು ಅಥವಾ ಬೋತ್ ಪ್ರೊಡಕ್ಟ್ ಅಂಡ್ ಸರ್ವಿಸ್ ನ ಡೆಲಿವರ್ ಮಾಡೋದು ಅಥವಾ ಸರ್ವಿಸ್ ಕೊಡೋದು ಅಂತ ಹೇಳ್ಬೋದು. ಸೊ ಒಂದ್ ಕಡೆ ಪ್ರೊಡಕ್ಟ್ಸ್ ಡೆಲಿವರ್ ಮಾಡ್ತೀರಿ, ಒಂದ್ ಕಡೆ ಸರ್ವಿಸ್ ಕೊಡ್ತೀರಿ, ಒಂದೊಂದ್ ಕಡೆ ಎರಡನ್ನು ಮಾಡ್ತೀರಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಸ್ಟಡಿ ಮಾರ್ಕೆಟ್ಸ್ ಅಂಡ್ ಕಸ್ಟಮರ್ಸ್ ಇಂಟೆನ್ಸ್ಲಿ ಹೂಮ್ ದಿಸ್. ಓಕೆ, ಸೊ ಆಮೇಲೆ ಮಾರ್ಕೆಟ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕು, ಕಸ್ಟಮರ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ಸೊ ಮಾರ್ಕೆಟ್ ಈಗಿನ ಪ್ರೆಸೆಂಟ್ ಮಾರ್ಕೆಟ್ ಹೆಂಗದ, ಏನೇನ್ ಸಿಚುವೇಶನ್ ಅದ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಯಾವ್ದು ಇದ್ರೊಳಗ. ಓಕೆ, ಬಿಸ್ನೆಸ್ ಒಳಗ. ನೆಕ್ಸ್ಟ್ ಕಸ್ಟಮರ್ಸ್ ಬಗ್ಗೆ ನಾವು ತಿಳ್ಕೊಬೇಕು, ಯಾವ ಕಸ್ಟಮರ್ಸ್ ಹೆಂಗಿರ್ತಾರ, ಸೊ ಎಷ್ಟು ಅವ್ರಿಗೆ ಕ್ವಾಲಿಟಿ ಕೊಡ್ಬೇಕು ಅಂತ, ಸೊ ಅದನ್ನ ನಾವು ತಿಳ್ಕೊಬೇಕು. ಓಕೆ, ಆಮೇಲೆ ಟಾರ್ಗೆಟ್ಸ್ ನ ಸೆಟ್ ಮಾಡ್ಬೇಕು. ಸೊ ಟಾರ್ಗೆಟ್ಸ್ ಸೆಟ್ ಮಾಡಿ ಅದರ ಅಚೀವ್ಮೆಂಟ್ಸ್ ನ ರಿಗರಸ್ ಒಳಗ ಮೆಷರ್ಮೆಂಟ್ ರಿಗರಸ್ ಒಳಗ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಾಗತ್ತಾನ. ಓಕೆ, ನೆಕ್ಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಓಕೆ, ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಯುವರ್ HR ಅಂತ ಹೇಳ್ಬೋದು. ಓಕೆ, ಆಮೇಲೆ IT ಆಟೋಮೇಟೆಡ್ IT ನ ಯೂಸ್ ಮಾಡ್ಬೇಕು. ಡೆಪ್ಲಾಯ್ ಪ್ರೊಸೆಸ್ ಅಂತ, ಡೆಪ್ಲಾಯ್ ಪ್ರೊಸೆಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಯೂಸ್ ಆಟೋಮೇಟೆಡ್ IT. ಓಕೆ, ಅಂದ್ರೆ ಒಂದ್ ಗುಡ್ ಕ್ವಾಲಿಟಿ ಆಫ್ IT ಎಲ್ಲಾ ಕಡೆನು ನಾವು IT ನ ಒಂದು ಚಲೋ ಮಾಡ್ಕೊಂಡ್ವಿ ಅಂತಂದ್ರೆ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಇವೆಲ್ಲಾ ಸ್ಟೆಪ್ಸ್ ನೀವು ರಿಪೀಟೆಡ್ಲಿ ಮಾಡಿದ್ರಿ ಅಂತಂದ್ರೆ ನಿಮ್ ಬಿಸ್ನೆಸ್ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಸೊ ಇದೇ ಇವೆಲ್ಲಾ ಸ್ಟೆಪ್ಸ್ ನಿಮ್ದು ಇದು ಮ್ಯಾಲ್ಕಮ್ ಒಳಗ್ ಕೊಟ್ಟಾನ. ಓಕೆ, ಸೊ ಮ್ಯಾಲ್ಕಮ್ ಬಿಸ್ನೆಸ್ ಸ್ಟ್ರಾಟಜಿ ಒಳಗ ನಿಮ್ದು ಇವೆಲ್ಲಾನು ಸ್ಟೆಪ್ಸ್ ನ ಅದಾವ ಅಂತ ಹೇಳ್ತಾನೆ. ಸೊ ಒನ್ಸ್ ಯು ಹ್ಯಾವ್ ಇಂಪ್ಲಿಮೆಂಟೆಡ್ ದೀಸ್ ಸ್ಟೆಪ್ಸ್ ಇನ್ ಯುವರ್ ಬಿಸ್ನೆಸ್, ಓಕೆ, ಯು ವಿಲ್ ಅಚೀವ್ ಅನ್ ಎಕ್ಸಲೆನ್ಸ್ ಅಂತ ಹೇಳತ್ತಾನೆ. ಸೊ ಒಂದು ಎಕ್ಸಲೆನ್ಸ್ ನ ನೀವು ಪಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಹೇಳಿದ್ದೆ ನಾನು ಇನ್ ಡೀಪ್ ಇದನ್ನೆಲ್ಲ ಹೇಳ್ಕೊಟಾನ ಅಂತ ಹೇಳತ್ತಾನ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಲೀಡರ್ಶಿಪ್. ಒನ್ ಟರ್ಮ್ ನೋಡ್ಕೋ ತಗೊಂಡ್, ಲೀಡರ್ಶಿಪ್ ಅಂದ್ರೆ ಏನು, ಸ್ಟ್ರಾಟಜಿಕ್ ಅಂದ್ರೆ ಏನು, ಮಾರ್ಕೆಟ್ ಅಂಡ್ ಕಸ್ಟಮರ್ ಅಂತಂದ್ರೆ ಏನು. ಓಕೆ, ಆಮೇಲೆ ಏನೇನು ಅದಾವಲ್ಲ, 7 ಥಿಂಗ್ಸ್, ರಿಸಲ್ಟ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಪ್ರೊಸೆಸ್ ಮ್ಯಾನೇಜ್ಮೆಂಟ್, ವರ್ಕ್ ಫೋರ್ಸ್ ಎಲ್ಲ ನೋಡ್ಕೋತ ಹೋಗೋಣ. ಸೊ ಫಸ್ಟ್ ಕಮ್ಸ್ ಇನ್ ದಿಸ್ ಡೈಗ್ರಾಮ್ ಯು ಕ್ಯಾನ್ ಸಿ ಫಸ್ಟ್ ಕಮ್ಸ್ ಇಸ್ ಲೀಡರ್ಶಿಪ್. ಓಕೆ, ಸೊ ಲೀಡರ್ಶಿಪ್ ಬಗ್ಗೆ ನೋಡೋಣ ಅಂತ. ಸೊ ಲೀಡರ್ಶಿಪ್ ಅಂತ ಏನ್ ಹೇಳಾಗತ್ತಾನೆ, ದ ಲೀಡರ್ಶಿಪ್ ಕ್ರೈಟೇರಿಯನ್ ಡಿಸ್ಕ್ರೈಬ್ಸ್ ಹೌ ಪರ್ಸನಲ್ ಆಕ್ಷನ್ಸ್ ಆಫ್ ದ ಆರ್ಗನೈಸೇಷನ್ ಸೀನಿಯರ್ ಲೀಡರ್ಸ್ ಗೈಡ್ ಅಂಡ್ ಸಸ್ಟೈನ್ ದ ಆರ್ಗನೈಸೇಷನ್, ಆಲ್ಸೋ ಹೌ ದ ಆರ್ಗನೈಸೇಷನ್ ಫುಲ್ಫಿಲ್ಸ್ ಇಸ್ ಸೋಷಿಯಲ್, ಎಥಿಕಲ್ ಅಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾನೆ. ಓಕೆ, ದ ಲೀಡರ್ಶಿಪ್ ಕ್ರೈಟೇರಿಯಾ ಇದು ಏನ್ ಡಿಸ್ಕ್ರೈಬ್ ಮಾಡ್ತದೆ ಅಂತಂದ್ರೆ ಹೌ ಪರ್ಸನಲ್ ಆಕ್ಷನ್ಸ್ ಆಫ್ ದ ಆರ್ಗನೈಸೇಷನ್ಸ್. ಓಕೆ, ಒಂದ್ ಆರ್ಗನೈಸೇಷನ್ಸ್ ನ ಹೆಂಗ್ ಪರ್ಸನಲ್ ಆಕ್ಷನ್ ತಗೋತಾನ ಸೀನಿಯರ್ ಲೀಡರ್ಸ್. ಓಕೆ, ಗೈಡ್ ಅಂದ್ರೆ ಈಗ ನೋಡಿ, ಯಾವ್ದೇ ಒಂದು ಆರ್ಗನೈಸೇಷನ್ ನಡೆಸ್ಬೇಕಾಗಿತ್ತು ಅಂತಂದ್ರೆ ಫ್ರೆಷರ್ಸ್ ಕೊಡಂಗಿಲ್ಲ ಲೀಡರ್ಸ್ ಆಗಿ. ಓಕೆ, ನೀವು ಏನು ನಾಲೆಜ್ ಇರ್ಲಾರ್ದವ್ರನ್ನ ಲೀಡರ್ಶಿಪ್ ನ ತಗೋಕ್ ಬರಂಗಿಲ್ಲ. ಓಕೆ, ಸೊ ಲೀಡರ್ಶಿಪ್ ಯಾರು ತಗೋತಾರಂತಂದ್ರೆ ಹೂ ಹ್ಯಾಸ್ ಮೋರ್ ವರ್ಕ್ ಎಕ್ಸ್ಪೀರಿಯನ್ಸ್. ಓಕೆ, ಯಾರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಅದ ಅವ್ರನ್ನ ಲೀಡರ್ಶಿಪ್ ಆಗಿ ಇಟ್ಟಿರ್ತಾರೆ. ಓಕೆ, ಸೊ ಲೀಡರ್ಶಿಪ್ ಮಾಡ್ಮೇಲೆ ನಮ್ದ ಆರ್ಗನೈಸೇಷನ್ ನ ಸೀನಿಯರ್ ಲೀಡರ್ಸ್ ಇನ್ ಗೈಡ್ ನ ನಾವ್ ಮಾಡ್ಕೋಬೇಕು ಅಂದ್ರೆ ನೋಡ್ಕೋಬೇಕು, ಅವ್ರು ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾನೆ. ಸೊ ನೋಡ್ರಿ, ಡಿಸ್ಕ್ರೈಬ್ಸ್ ಏನ್ ಹೇಳಾಗತ್ತಾನೆ, ಹೌ ಪರ್ಸನಲ್ ಆಕ್ಷನ್ಸ್ ಆಫ್ ದ ಆರ್ಗನೈಸೇಷನ್ ಸೀನಿಯರ್ ಲೀಡರ್ಸ್ ಗೈಡ್. ಓಕೆ, ಸೀನಿಯರ್ ಲೀಡರ್ಸ್ ಏನ್ ಗೈಡ್ ಮಾಡ್ತಾರಲ್ಲ ಅದನ್ನ, ಆ ಆಕ್ಷನ್ ನ ಆರ್ಗನೈಸೇಷನ್ ಹೆಂಗ್ ತಗೋತದ ಅಂತ ಹೇಳಿ ಅದನ್ನ ನೋಡ್ಬೇಕು. ಆಮೇಲೆ ಅಂಡ್ ಸಸ್ಟೈನ್ ದ ಆರ್ಗನೈಸೇಷನ್ ಅಂಡ್ ಆಲ್ಸೋ ಹೌ ದ ಆರ್ಗನೈಸೇಷನ್ ಫುಲ್ಫಿಲ್ಸ್ ಅಂದ್ರೆ ಮತ್ತೇನೇನ್ ಫುಲ್ಫಿಲ್ ಮಾಡ್ತದ್, ಲೈಕ್ ಅವ್ರ ಸೋಷಿಯಲ್ ಇರ್ಬೋದು, ಎಥಿಕಲ್ ಇರ್ಬೋದು, ಮತ್ತೆ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ಹೆಂಗ ಫುಲ್ಫಿಲ್ ಮಾಡ್ತದ ಆರ್ಗನೈಸೇಷನ್ ಅನ್ನೋದ್ ಲೀಡರ್ಶಿಪ್ ಒಳಗ್ ಬರ್ತದೆ. ಸೊ ಒನ್ ಥಿಂಗ್ ಲೀಡರ್ಶಿಪ್ ನಾಗ ಏನ್ ನೆನ್ಪಿಟ್ಕೋಬೇಕಂದ್ರೆ 2 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಒನ್ ಇಸ್ ಸೀನಿಯರ್ ಲೀಡರ್ಸ್ ಏನ್ ಗೈಡ್ ಮಾಡ್ತಾರಲ್ಲ ಅದನ್ನ ಹೆಂಗ್ ಪರ್ಸನಲಿ ಆರ್ಗನೈಸೇಷನ್ ತಗೋತದ ಅಂತ ಅನ್ನೋದು. ಓಕೆ, ಸೆಕೆಂಡ್ ಥಿಂಗ್ ಅಂತಂದ್ರೆ ಸೋಷಿಯಲ್, ಎಥಿಕಲ್ ಅಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ನ ಆರ್ಗನೈಸೇಷನ್ ಹೆಂಗ್ ತಗೋತದೆ, ಹೆಂಗ್ ಫುಲ್ಫಿಲ್ ಮಾಡ್ತದೆ. ಸೊ ದೀಸ್ 2 ಪಾಯಿಂಟ್ಸ್ ಕಮ್ಸ್ ಅಂಡರ್ ದ ಲೀಡರ್ಶಿಪ್ ಅಂತೇಳಿ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಲೀಡರ್ಶಿಪ್, ನಾಟ್ ಡೆಫಿನೇಷನ್, ವಾಟ್ ಎಕ್ಸಾಕ್ಟ್ಲಿ ದ ಲೀಡರ್ಶಿಪ್ ಮೀನ್ಸ್. ಕ್ಲಿಯರ್ ಆಯ್ತಾ?
please reply. Rishi, please check the attendance. Rishi is here. Rishi, please check the attendance. ಯಾರನ್ನ ಒಬ್ರು ತಗೋರಿ ತಗೊಂಡ್ ಕಳಿಸ್ಲಿ ನನ್ನ ತಗೋತೀರ ಯಾರ ತಗೋತೀರ ರಿಷಿ ತಗೋತೀನ ಯಾರ ತಗೋತೀರಿ ಪ್ಲೀಸ್ ಟೇಕ್ ಸ್ಕ್ರೀನ್ ಶಾಟ್ ಆಫ್ ದ ಅಟೆಂಡೆನ್ಸ್ ಸಂಬಡಿ ಓಕೆ ರಿಷಿ ಇಸ್ ಗೋಯಿಂಗ್ ಟು ಟೇಕ್ ಓಕೆ ಓಕೆ ಸೊ ನೆಕ್ಸ್ಟ್ ಲೀಡರ್ಶಿಪ್ ಬಗ್ಗೆ ನೋಡಿದ್ವಿ ಏನ್ ಹೇಳತ್ತ ಲೀಡರ್ಶಿಪ್ ಅಂತಂದ್ರೆ ಏನು ಒನ್ ದ ಸೀನಿಯರ್ ಗೈಡೆನ್ಸ್ ಇನ್ ದ ಹೌ ಪರ್ಸನಲಿ ದ ಆರ್ಗನೈಸೇಷನ್ ಟೇಕ್ಸ್ ಅಂತ ಆರ್ಗನೈಸೇಷನ್ ಅದನ್ನ ಹೆಂಗ್ ತಗೋತಾನ ಅಂತ ನೋಡ್ಬೇಕು ಆಮೇಲೆ ಒಂದ ಸೋಷಿಯಲ್ ಎಥಿಕಲ್ ಅಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ನ ಆರ್ಗನೈಸೇಷನ್ ಹೆಂಗ್ ಫುಲ್ಫಿಲ್ಮೆಂಟ್ ಮಾಡ್ತದೆ ಅನ್ನೋದು ಸೆಕೆಂಡ್ ಥಿಂಗ್ ಸೊ ಇವೆರಡನ್ನ ಲೀಡರ್ಶಿಪ್ ಒಳಗ ಮೇನ್ ಥಿಂಗ್ ಅಂತ ಹೇಳ್ಬೋದು ಓಕೆ ಸೊ ಲೀಡರ್ಶಿಪ್ ಸೀನಿಯರ್ ಲೀಡರ್ಶಿಪ್ ಅಂತಂದ್ರೆ ಸೀನಿಯರ್ ಲೀಡರ್ಶಿಪ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಗೈಡ್ ದ ಆರ್ಗನೈಸೇಷನ್ ಓಕೆ ಸೊ ಸೀನಿಯರ್ ಲೀಡರ್ಶಿಪ್ ನಾಗ ಏನೇನ್ ಇರ್ತದೆ ಅಂತಂದ್ರೆ ಗೈಡ್ ದ ಆರ್ಗನೈಸೇಷನ್ ಅಂದ್ರೆ ಸೀನಿಯರ್ ಲೀಡರ್ಶಿಪ್ ಇದ್ದವರು ಅಂದ್ರೆ ಯಾರು ಹೆಡ್ ಇರ್ತಾರೆ ಓಕೆ ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಗೈಡ್ ಮಾಡ್ತಾರೆ ಓಕೆ ಆಮೇಲೆ ಕ್ರಿಯೇಟ್ ಅ ಸಸ್ಟೈನೇಬಲ್ ಆರ್ಗನೈಸೇಷನ್ ಸೊ ಒಂದು ಸಸ್ಟೈನೇಬಲ್ ಆರ್ಗನೈಸೇಷನ್ ನ ಮಾಡ್ತಾರಂತ ಹೇಳ್ಬೋದು ಓಕೆ ಕಮ್ಯುನಿಕೇಟ್ ಅಂಡ್ ಮೋಟಿವೇಟ್ ಎಂಪ್ಲಾಯೀಸ್ ಎಂಪ್ಲಾಯೀಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಮತ್ತೆ ಮೋಟಿವೇಟ್ ಮಾಡ್ತಾರಂತ ಹೇಳ್ಬೋದು ಓಕೆ ಫೋಕಸ್ ಆನ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಓಕೆ ಆರ್ಗನೈಸ್ ಪರ್ಫಾರ್ಮೆನ್ಸ್ ಒಂದು ಆರ್ಗನೈಸೇಷನ್ ದ ಪರ್ಫಾರ್ಮೆನ್ಸ್ ಹೆಂಗಿರ್ತದೆ ಅದನ್ನ ನೋಡ್ತಾನೆ ಓಕೆ ಏನಾಗತ್ತದೆ ವಾಯ್ಸ್ ಬ್ರೇಕ್ ಆಗತ್ತದೆ ಜಸ್ಟ್ ಅ ಸೆಕೆಂಡ್ ಈಗ ನೋಡ್ರಿ ಸಚಿನ್ ನೌ ವಾಯ್ಸ್ ಇಸ್ ಕ್ಲಿಯರ್ ಸಚಿನ್ ಶಿಲಿನ್ Everybody, my voice is clear. Please reply, my voice is clear. Adiro, Giro. Okay. Struck, eh? Main struck, oh. Just a second. Just a second. I'll check with the internet. Okay. Eager. ಡಿಸ್ಟರ್ಬೆನ್ಸ್ ಏನಿಲ್ಲ ಬಟ್ ನೆಟ್ ಏನು ಕನೆಕ್ಟ್ ಆಗತ್ತಿಲ್ಲ ಕರೆಕ್ಟ್ ಆಗಿ ಜಸ್ಟ್ ಅ ಸೆಕೆಂಡ್ ವೇಟ್ ಈಗ ಚೆಕ್ ಮಾಡ್ರಿ ನೆಟ್ ನ ಆಫ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಆನ್ ಮಾಡಿದೆ ಈಗ ಚೆಕ್ ಮಾಡ್ರಿ ಕರೆಕ್ಟ್ ಇದೆ ಇನ್ನ ಇಲ್ಲ ಈ ಕ್ಲಿಯರ್ ಇರ್ಬೇಕು ನೋಡ್ರಿ ಲಿಟಲ್ ಬಿಟ್ ಕ್ಲಿಯರ್ ಏನ ಓಕೆ ಜಸ್ಟ್ ಅ ಸೆಕೆಂಡ್ ನೌ ನೌ ಇಸ್ ಇಟ್ ಕ್ಲಿಯರ್ Thank you.
ಕಳಿಸ್ತೇನೆ ನಾನು ಕಳಿಸ್ತೇನೆ ಇಲ್ಲ ಆದ್ರೆ ಜಸ್ಟ್ ವೇಟ್ ಮಾಡಿ ಐ ವಿಲ್ ಸೆಂಡ್ ಅದರ್ ಲಿಂಕ್ ಓಕೆ